ನಮಸ್ಕಾರ ಸ್ನೇಹಿತರೆ, ಕೇವಲ 60 ಸೆಕೆಂಡ್ಗಳಲ್ಲಿ ಸ್ತ್ರೀ ಅಥವಾ ಪುರುಷ ಯಾರನ್ನಾದರೂ ಕೂಡ ನೀವು ವಶೀಕರಣವನ್ನು ಅತಿ ಸುಲಭವಾಗಿ ಈ ಒಂದು ಸಣ್ಣ ಕೆಲಸದಿಂದ ಮಾಡಿಕೊಳ್ಳಬಹುದು. ಹೌದು ವೀಕ್ಷಕರೇ, ಇದಕ್ಕೆ ಹೆಚ್ಚು ಸಮಯವೇನು ಬೇಕಾಗಿಲ್ಲ. ಬನ್ನಿ ಹಾಗಾದರೆ ಯಾವ ರೀತಿ ವಶೀಕರಣವನ್ನು ಮಾಡಿಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಈಗ ನಿಮಗೆ ಕಾಣಿಸ್ತಾ ಇರುವಂತಹ ಮಂತ್ರವನ್ನು ಬರೆದುಕೊಳ್ಳಿ. ಆದರೆ ವೀಕ್ಷಕರೇ, ನೆನಪಿರಲಿ, ಈ ಕೆಲಸವನ್ನು ಮಾಡುವಾಗ ನಿಮ್ಮ ಅಕ್ಕಪಕ್ಕ ಯಾರೂ ಕೂಡ ಇರಬಾರದು. ನೀವೊಬ್ಬರೇ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಬಿಳಿ ಹಾಳೆಯ ಮೇಲೆ ನೀವು ಈ ಮಂತ್ರವನ್ನು ಬರೆದಾದ ನಂತರ ಅದನ್ನು ಮಡಚಿ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಹೌದು, ಇನ್ನೊಂದು ವಿಚಾರ ಏನಂದರೆ, ಈ ನಿಮ್ಮ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಕಷ್ಟ ಆಯಿತು ಅಂದಾದಲ್ಲಿ ನಮ್ಮ ಚಾನಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ಗುರುಜಿಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಬಹುದು. ಹಾಗೆಯೇ ಯಾವುದೇ ವಶೀಕರಣ ಮಾಡಿಕೊಳ್ಳುವಂಥ ಕೆಲಸವನ್ನಾದರೂ ಕೂಡ ನಮ್ಮ ಗುರುಗಳಿಂದ ನೀವು ಮಾಡಿಸಿಕೊಳ್ಳಬಹುದು ವೀಕ್ಷಕರೇ. ಸರಿ, ಹಾಗಾದರೆ ಇನ್ನು ಮುಂದಿನ ಕೆಲಸಕ್ಕೆ ನಾವು ಹೋಗೋಣ. ಬನ್ನಿ, ಪೇಪರನ್ನು ಮಡಚಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅದನ್ನು ಇಟ್ಟುಕೊಂಡು 5 ನಿಮಿಷಗಳ ಕಾಲ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಅವರ ಹೆಸರನ್ನು ನೆನಪಿಸಿಕೊಳ್ಳಿ. ನಂತರ 3 ಗಂಟೆಗಳು ಕಳೆದಾದ ಮೇಲೆ ಆ ಪೇಪರನ್ನು ಸುಟ್ಟು ಬಿಡಿ. ಸುಟ್ಟ ನಂತರ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಇದರ ಫಲಿತಾಂಶ ಶೀಘ್ರವೇ ದೊರಕಲಿದೆ. ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂದುಕೊಂಡಿದ್ದೀರೋ ಅವರು ಆದಷ್ಟು ಬೇಗ ನಿಮ್ಮ ಸಮೀಪ ಬರುತ್ತಾರೆ ವೀಕ್ಷಕರೇ. ನೋಡಿದ್ರಲ್ಲ ಇವತ್ತಿನ ಈ ಒಂದು ವಶೀಕರಣ ವಿದ್ಯೆಯನ್ನು. ಹಾಗಾದರೆ ತಡೆ ಯಾಕೆ, ಹಿಂದೆ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನೀವು ವಶೀಕರಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಂತಹ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭ ದಿನ.